ಎಲ್ಲರಿಗೂ ಶುಭೋದಯ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಕಾಗುಣಿತಾಕ್ಷರಗಳನ್ನು ಹೇಳಿಕೊಡ್ತೀನಿ. ನೀವು ಹಿಂದಿನ ತರಗತಿಯಲ್ಲಿ ಕಾಗುಣಿತಾಕ್ಷರಗಳನ್ನು ಕಲ್ತಿದ್ದೀರಲ್ವಾ? ಎಲ್ಲಿಂದೆಲ್ಲರೂ ಕಲ್ತಿದ್ದೀರಾ? ನೆನಪಿದೆಯಾ ಅಥವಾ ಮರ್ತುಬಿಟ್ಟಿದ್ದೀರಾ? ನೆನಪಿದೆಯಲ್ಲ, ಎಲ್ಲರೂ ಕಲ್ತಿದ್ದೀರಾ ಹೇಳಿ. ಯಾವ ಅಕ್ಷರವರೆಗೂ? ಠ, ದೊಡ್ಡ ಠ ವರೆಗೂ ಕಲ್ತಿದ್ದೀರಲ್ವಾ? ಹಾಗಾದ್ರೆ ಇವತ್ತು ಯಾವ ಅಕ್ಷರ ಕಲಿಯೋಣ? ಡ ಅಕ್ಷರದ ಕಾಗುಣಿತಾಕ್ಷರಗಳನ್ನು ಕಲಿಯೋಣ. ಓಕೆ, ಹಾಗಾದರೆ ಬನ್ನಿ, ನಾನು ಬರಿತಾ ಮತ್ತೆ ಹೇಳ್ತಾ ಹೋಗ್ತೀನಿ. ನೀವು ಕೂಡ ನೋಟ್ಬುಕ್ಕಲ್ಲಿ ನನ್ನ ಜೊತೆನೇ ಬರ್ತಾ ಹೇಳ್ತಾ ಹೋಗ್ಬೇಕು. ಓಕೆ, ಹೇಳಿದ್ದು ಯಾವ ಅಕ್ಷರ ಅಂದರೆ, ಯಾವ ಅಕ್ಷರ ಇದು? ಡ. ಡ ತಲೆಬೆಟ್ಟು, ಡ ಡ ತಲೆಬೆಟ್ಟು, ಡ ಡ ತಲೆಬೆಟ್ಟು, ಡ ತಲೆಬೆಟ್ಟಿ ನಿಲಿ, ಡ ಡ ತಲೆಬೆಟ್ಟಿ ನಿಲಿ, ಡ ಗುಡ್ಸು ಡಿ ಹೇಳಿ, ಡ ಗುಡ್ಸು ಡಿ, ಡ ಗುಡ್ಸಿನ ದೀರ್ಘ ಡಿ, ಡ ಗುಡ್ಸಿನ ದೀರ್ಘ ಡಿ, ಡ ಕೊಂಬು ಡು, ಡ ಕೊಂಬು ಡು, ಡ ಕೊಂಬಿ ನಿಲಿ ಡು, ಡ ಕೊಂಬಿ ನಿಲಿ ಡು, ಡಾಕೆ ಪಟ್ರು ಸುಳಿ ಡ್ರು, ಡಾಕೆ ಪಟ್ರು ಸುಳಿ ಡ್ರು, ಡ ಏತ್ವಾ ಡೇ, ಡ ಏತ್ವಾ ಡೇ, ಡ ಏತ್ವನ್ ದೀರ್ಘ ಡೇ, ಡ ಏತ್ವನ್ ದೀರ್ಘ ಡೇ, ಡ ಐತ್ವಾ ಡೈ, ಡ ಐತ್ವಾ ಡೈ, ಡ ಓತ್ವಾ ಡೋ, ಡ ಓತ್ವಾ ಡೋ, ಡ ಓತ್ವಾ ಡೋ, ಡ ಓತ್ವನ್ ದೀರ್ಘ ಡೋ, ಡ ಓತ್ವನ್ ದೀರ್ಘ ಡೋ, ಡ ಔತ್ವಾ ಡೌ ಹೇಳಿ, ಡ ಔತ್ವಾ ಡೌ, ಡಾಕೆ ಅನುಸ್ವಾರ ಡಮ್, ಡಾಕೆ ಅನುಸ್ವಾರ ಡಮ್, ಡಾಕೆ ವಿಸರ್ಗ, ಡಾಕೆ ವಿಸರ್ಗ ಡಹ, ಡಾಕೆ ವಿಸರ್ಗ ಡಹ. ನೀವು ಒಂದು ಲೈನ್ ಕಾಗುಣಿತವನ್ನು ಕಲಿತರೆ ಸಾಕು, ಅದೇ ಥರ ಎಲ್ಲ ಅಕ್ಷರಗಳು ಕಾದಿಂದ ಲಾವರೆಗೂ ಅಕ್ಷರಗಳು ಬರ್ತಾವಲ್ವ, ಅವೆಲ್ಲ ಕಾಗುಣಿತ ಅಕ್ಷರಗಳು ಕೂಡ ಒಂದೇ ಥರ ಬರಿತಾ ಹೋಗ್ಬೋದು. ನೀವು ಮೊದಲು ಫಸ್ಟ್ ಒಂದು ಲೈನನ್ನು ಕಾಗುಣಿತಾಕ್ಷರಗಳನ್ನು ಕಲಿಯೋದನ್ನು ಕಲಿಬೇಕು. ಬರೆಯೋದನ್ನು ಕಲಿಯಮನೆ ಐಡೆಂಟಿಫೈ ಗುರುತಿಸೋದನ್ನು ನೀವು ಮೊದಲು ಕಲಿಬೇಕು. ಬನ್ನಿ ಮಕ್ಕಳೇ, ಇನ್ನೊಂದು ಸಲ ಇದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ, ನೀವು ಕೂಡ ಈಗ ನನ್ನ ಜೊತೆ ಹೇಳಬೇಕು. ಓಕೆ, ಡ ತಲೆಬೆಟ್ಟು ಡ ಹೇಳಿ, ಡ ತಲೆಬೆಟ್ಟು ಡ, ನೆಕ್ಸ್ಟು ಡ ತಲೆಗಟ್ಟಿ ನಿಲಿ ಡ ಹೇಳಿ, ಡ ತಲೆಗಟ್ಟಿ ನಿಲಿ ಡ, ನೆಕ್ಸ್ಟ್ ಡ ಗುಡ್ಸು ಡಿ ಹೇಳಿ, ಡ ಗುಡ್ಸು ಡಿ, ನೆಕ್ಸ್ಟ್ ಏನಿದೆ, ಡ ಗುಡ್ಸಿ ದೀರ್ಘ, ದೀರ್ಘ ಇದೆ ಅಲ್ಲ ಪಕ್ಕದಲ್ಲಿ, ಡ ಗುಡ್ಸಿ ದೀರ್ಘ ಡಿ, ಡ ಕೊಂಬು ಡು ಹೇಳಿ, ಡ ಕೊಂಬು ಡು, ಡ ಕೊಂಬಿ ನಿಲಿ ಡು, ಡ ಕೊಂಬಿ ನಿಲಿ ಡು, ಡಾಕೆ ಬಟ್ರು ಸುಳಿ ಡ್ರು, ಡಾಕೆ ಬಟ್ರು ಸುಳಿ ಡ್ರು, ಡ ಏತ್ವಾ ಡೇ, ಡ ಏತ್ವಾ ಡೇ, ಡ ಏತ್ವನ್ ದೀರ್ಘ ಡೇ, ಇಲ್ಲಿ ದೀರ್ಘ ಇದೆಯಲ್ವಾ, ಡ ಏತ್ವನ್ ದೀರ್ಘ ಡೇ, ಡ ಐತ್ವಾ ಡೈ, ಡ ಐತ್ವಾ ಡೈ, ಡ ಓತ್ವಾ ಡೋ, ಡ ಓತ್ವಾ ಡೋ, ಡ ಓತ್ವನ್ ದೀರ್ಘ ಡೋ ಹೇಳಿ, ಡ ಓತ್ವನ್ ದೀರ್ಘ ಡೋ, ಡ ಔತ್ವಾ ಡೌ, ಡ ಔತ್ವಾ ಡೌ, ಡಾಕೆ ಅನುಸ್ವಾರ ಡ, ಡಾಕೆ ಅನುಸ್ವಾರ ಡ, ಡಾಕೆ ವಿಸರ್ಗ ಡಹ ಹೇಳಿ, ಡಾಕೆ ವಿಸರ್ಗ ಡಹ.
ಮೊದಲು ಕಾನೂನಿನ ಅಕ್ಷರಗಳನ್ನು ನೀಟಾಗಿ ಓದೋದನ್ನು ಮತ್ತು ಬರೆಯೋದನ್ನು ಆಮೇಲೆ ಲೈನ್ ಟಚ್ ಮಾಡಿ ಬರೆಯೋದನ್ನು ಅಕ್ಷರವನ್ನು ನೀವು ಕಲಿಬೇಕು. ನೋಡಿ ಮಕ್ಕಳೇ, ಡಾ ಬರ್ತಿಲ್ಲ, ನೀವೇನು ಮಾಡ್ತೀರ ಗೊತ್ತಾ? ಡಾ ಬರೆಯುವಾಗ ಇಲ್ಲೊಂದು ಮಟ್ಟು ಇಲ್ಲೊಂದು ಮಟ್ಟು ಇಲ್ಲೊಂದು ಮಟ್ಟು ಕಟ್ಟಿ ಬರೀತಾರಪ್ಪ. ಹೌದು ತಾನೆ, ಈ ರೀತಿ ಬರೆಯಬಾರ್ದು ತಪ್ಪು. ನೋಡಿ ನೀಟಾಗಿ ಹೀಗೆ ಬರಬೇಕು. ಇಲ್ಲಿ ಒಂದು ಗಂಟು ಮಾತ್ರ ಬರಬೇಕು. ಇಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಸೈಡು ಗಂಟು ಬರಹಾಕಿಲ್ಲ. ನೀವೇನು ಮಾಡ್ತೀರ? ಹೀಗೆ ಬರ್ತೀರ. ಆಮೇಲೆ ಕನ್ಫ್ಯೂಸ್ ಮಾಡ್ಕೊಂತೀರ, ಡಾ ಬರ್ದಿ ಅಂದರೆ ಡಾ ಬರ್ತಿರ್ತೀರ ಅಲ್ವಾ. ಈ ರೀತಿ ಮಾಡಬಾರ್ದು ನೀಟಾಗಿ. ಅಕ್ಷರ ಡಾ ಅಂದರೆ ಯಾವ ರೀತಿ ನಿಮ್ಮ ಕಲ್ಪನೆ ಬರಬೇಕು. ಡಾ ಅಕ್ಷರ ಅಂದರೆ ಡಾ ಅಕ್ಷರ ಹೀಗಿರುತ್ತೆ ಅನ್ನೋದನ್ನು ನೀವು ಇಮೇಜ್ ಮಾಡ್ಕೋಬೇಕು. ಹೀಗೆ ಡಾ ಬರೆಯೋದನ್ನು ಕಲಿಬೇಕು. ಓಕೆ, ಈಗ ಈ ಕಾರುಣಾಕ್ಷರದ ಪದಗಳನ್ನು ನಾವು ನೋಡೋಣ. ದಾದಲಗಟ್ಟು ಡಾ ಇದೆಯಲ್ವಾ, ದಾದಲಗಟ್ಟು ಡಾದಲ್ಲಿ ಯಾವ ಪದ ಬರುತ್ತೆ? ಡಾ ಡಾದ ಯಾವ ಪದ ಬರುತ್ತೆ ಹೇಳಿ ನೋಡೋಣ. ಡಬರುಗ ಡ ಮ ರಾಗೂರು ಗ ಏನಾಯ್ತು? ಡಮರುಗ ಡ ಮ ರು ಗ ಡಮರುಗ. ಆಮೇಲೆ ದಾದಲಗಟ್ಟು ನೀಡಿ ಡಾ ಡಾಬ ದಾತಲ ಗಟ್ಟಿ ನೀಡಿ ಡಾ ಬ ಡಾಬ ದಾತಲ ಗಟ್ಟಿ ನೀಡಿ ಡಾ ಬ ಡಾಬ. ನೆಕ್ಸ್ಟ್ ಡಾ ಗುಡ್ಸು ಡಿ ಡಾ ಗುಡ್ಸು ಡಿ ಡಾ ಗುಡ್ಸು ಡಿ ಅನುಸ್ವಾರ ಬ ಏನಾಯ್ತು? ಡಿಂಬ ಏನಾಯ್ತು? ಡಿಂಬ ಡಾ ಗುಡ್ಸು ಡಿ ಅನುಸ್ವಾರ ಬ ತಲೆ ಗಟ್ಟು ಬ ಏನಾಯ್ತು ಹೇಳಿ? ಡಿಂಬ. ಹಾ, ಡಾ ಗುಡ್ಸು ಡಿ ಅಂದ್ರೆ ಏನಿದೆ? ಡಾ ಗುಡ್ಸಿನ ದೀರ್ಘ ಡಿ ಡಾ ಗುಡ್ಸಿ ದೀರ್ಘ ಡಿ ಲ ಡಿ ಲ ಏನಾಯ್ತು? ಡಿ ಲ ಡಾ ಗುಡ್ಸಿ ದೀರ್ಘ ಡಿ ಲ ಡಿ ಲ. ಮತ್ತೆ ಡಾ ಕೂಡು ಡಾ ಕಮ್ಮಿ ನಿಲ್ಲಿಡು ಡಾಕೆ ಬಟ್ಟು ಸುಳಿಯಿಡು ಡಾ ಎತ್ವಾ ಡೇ ಡಾ ಎತ್ವಾ ದೀರ್ಘ ಡೇ ಡೇರೆ ಡೇರೆ ಮೂಡಿದಿರುವ ಡಾ ಎತ್ವಾ ದೀರ್ಘ ಡೇ ರಾಯತ್ವಾ ರೇ ಏನಾಯ್ತು? ಡೇರೆ ಡೇರೆ ಹೂ ಮುಡಿದಿರಲ್ವಾ? ಡೇರೆ ಅದು ಒಂದು ಹೂವು. ದಾಯತ್ವಂದಿರ್ಗ ಡೇರೆ ಮೇಲೆ ದ ಐತ್ವಾ ಡೈ ದ ಐತ್ವಾ ಡೈ ರಾಸು ರಿ ಏನಾಯ್ತು? ಡೈರಿ. ನೀವೆಲ್ಲ ನಾವು ಕೊಟ್ಟು ಹೋಮರ್ಕನ್ನು ಬರ್ಕೊಂತಿರುವ ಡೈರಿಯಲ್ಲಿ ದಿನಚರಿ ಡೈರಿ ಡೈರಿ. ಹಾಗೆ ಡಾ ಓದುವ ಡೋ ಡಾ ಓದ್ಕೊಂಡು ಅಂದರೆ ಯಾವ ಅಕ್ಷರ ಬರುತ್ತೆ? ಡಾ ಓದ್ ಬಂದಿರ್ಗ ಡೋ ಡಾ ಓದ್ ಬಂದಿರ್ಗ ಡೋ ಡಾ ಕೊಂಬು ಲು ಏನಾಯ್ತು? ಡೋಲು ಏನಾಯ್ತು? ಡೋಲು. ಡಾ ಓದ್ ಬಂದಿರ್ಗ ಡೋ ಡಾ ಓದ್ ಬಂದಿರ್ಗ ಡೋ ಲಾ ಕೊಂಬು ಲು ಡೋಲು ಡೋಲು. ಡಾ ಓದ್ ಬಂದಿರ್ಗ ಡೋ ಅಂದರೆ ಡಾ ಅಥವಾ ಡಾವು ಡಾ ಅಥವಾ ಡಾವು ಡೌಲು. ನೆಕ್ಸ್ಟ್ ಎಂದೆ ಡಾಕೆ ಅನುಸ್ವಾರ ಡಮ್ ಡೌ ಅಂದ್ರೆ ಡಮ್ ಇದೆವಾ? ಡಮ್ ಡಾಕೆ ಅನುಸ್ವಾರ ಡಮ್ ಗಾಕೊಂಬೂರು ರ ಏನಾಯ್ತು? ಡಂಗೂರ ಏನಾಯ್ತು ಹೇಳಿ? ಡಂಗೂರ ಡಂಗೂರ ಅಂದ್ರೆ ಎಲ್ಲರಿಗೂ ಹೇಳ್ಕೊಂತ ಹೋಗೋದು, ಅದಕ್ಕೆ ಡಂಗೂರ ಎನ್ನುತ್ತಾರೆ. ಡಂಗೂರ ಡಂಗೂರ ಡಾಕೆ ಅನುಸ್ವಾರ ಡಮ್ ಗಾಕೊಂಬೂರು ರ ಡಂಗೂರ ಅಂದೇಳಿ ಡಂಗೂರ. ಊರಲ್ಲೆಲ್ಲ ಅಲ್ಲಿಗೆ ತೊಗೊಂಡು ಬಾರಿಸ್ತಾರಲ್ವಾ, ಅದಕ್ಕೆ ಡಂಗೂರ. ಅದು ಒಬ್ಬರಿಂದ 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 ಒಬ್ಬರಿಗೆ ಸುದ್ದಿ ವಿಷಯ ಹೋಗುತ್ತೆ. ಅವ್ರೇನು ಹೇಳಿರ್ತಾರೋ ಅದು ಒಬ್ಬರಿಂದ ಒಬ್ಬರಿಗೆ ವಿಷಯ ಗೊತ್ತಾಗುತ್ತೆ. ಏನು ಹೇಳಿದ್ರು, ಅವ್ರೇನು ಸಾರಿದ್ರು, ಅವ್ರೇನು ಡಂಗೂರ ಹೊಡೆದ್ರು ಅಂತೇಳಿ ಗೊತ್ತಾಗುತ್ತೆ. ಓಕೆ, ಡಂಗೂರ. ಓಕೆ ಮಕ್ಕಳ, ಇವುಗಳನ್ನು ನೀವು ಕಾಗುಣಿತ ಅಕ್ಷರಗಳನ್ನು ಎಲ್ಲ ಅಕ್ಷರಗಳನ್ನು ಕಲಿಬೇಕು. ಒಂದೇ ಲೈನ್ ಕಲ್ತ್ಕೊಳ್ಳೋದಲ್ಲ, ಪ್ರತಿಯೊಂದು ಲೈನ್ ಕೂಡ ಕಾಗದಳ ಅವರಿಗೆ ಬರುವ ಕಾಗುಣಿತ ಅಕ್ಷರಗಳನ್ನು ಪ್ರತಿಯೊಂದು ಅಕ್ಷರಗಳನ್ನು ಕೂಡ ನೀವು ಕಲಿಬೇಕು. ಓಕೆ, ಥ್ಯಾಂಕ್ ಯು.